ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಮಾತಾ ಮಾಣಿಕೇಶ್ವರಿ ದರ್ಶನ ಪಡೆದ ಡಿಸಿಎಂ. ಯಾನಗುಂದಿ ಅಭಿವೃದ್ಧಿಗೆ ಸರ್ಕಾರದ ಅನುದಾನ ಭರವಸೆ. ಅಶ್ವಥ್ ನಾರಾಯಣ್ಗೆ ಸಂಸದ ಶಾಸಕ ಸೇರಿದಂತೆ ಮುಖಂಡರ ಸಾಥ್. ಸಿದ್ದರಾಮಯ್ಯ ಆತ್ಮಾವಲೋಕನ ಮಾಡಿಕೊಳ್ಳಲಿ, ತಾವೆಷ್ಟು ಸಾಚ ಅನ್ನೋದನ್ನ ತಿಳಿದುಕೊಳ್ಳಲಿ. ಸಿದ್ದುಗೆ ಸಚಿವ ಸಿಟಿ ರವಿ ತಿರುಗೇಟು. ಸಂಭ್ರಮದಿಂದ ಜರುಗಿದ ಅಣವೀರ ಭದ್ರೇಶ್ವರ ಜಾತ್ರಾ ಮಹೋತ್ಸವ. ರಾತ್ರಿ 9:45ಕ್ಕೆ ಅದ್ದೂರಿಯಾಗಿ ನಡೆದ ರಥೋತ್ಸವ. ಸಹಸ್ರಾರು ಭಕ್ತರು ಭಾಗಿ. ನೌಕರರ ವೇತನವನ್ನ ಸೋಲಾರ್ ದೀಪಗಳ ಖರೀದಿಗೆ ಅನುಮೋದನೆ ಕೊಟ್ಟಿದ್ದನ್ನ ಖಂಡಿಸಿ ಬೀದರ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಿದರು. ರಾಜ್ಯ ಸರ್ಕಾರ ಪಂಚಾಯತ್ ನೌಕರರ ವೇತನವನ್ನ ನೀಡಲು 14ನೇ ಹಣಕಾಸಿನ ಶೇಕಡ 10% ಹಣವನ್ನ ಬಳಸುವುದಾಗಿ ಆದೇಶ ಮಾಡಿದ್ದು ಸ್ವಾಗತಾರ್ಹ. ಆದರೆ ಗ್ರಾಮೀಣಾಭಿವೃದ್ಧಿ ಸಚಿವರು ರಾಮನಗರ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಈ ಹಣವನ್ನು ಸೋಲಾರ್ ದೀಪಗಳ ಖರೀದಿಗೆ ಅನುಮೋದನೆ ನೀಡಿದ್ದಾರೆ ಎಂದು ಖಂಡಿಸಿ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದು ಬೀದರ್ನ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡಲಾಗುತ್ತಿದೆ. ಎಲ್ಲಾ ಸಿಬ್ಬಂದಿಗೆ ಪೆನ್ಷನ್ ಆಗ್ಲೇಬೇಕು. ಎಲ್ಲಾ ಸಿಬ್ಬಂದಿಗೆ ಏಕಕಾಲಕ್ಕೆ ಅನುಮೋದನೆ ಆಗ್ಲೇಬೇಕು. ಎಲ್ಲಾ ಸಿಬ್ಬಂದಿಗೆ ಏಕಕಾಲಕ್ಕೆ ಅನುಮೋದನೆ ಆಗ್ಲೇಬೇಕು. ಕರವಸ್ತಿಗಾರರ ಹುದ್ದೆಯಿಂದ ಮುಂಬರ್ತಿ ನಿಲ್ಲೇಬೇಕು. ಕರ್ನಾಟಕ ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ ಸಂಘದ ವತಿಯಿಂದ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ನಮ್ಮ ರಾಜ್ಯದ 30 ಜಿಲ್ಲೆಗಳಲ್ಲಿ ಇಂದು ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಬೀದರ್ ಜಿಲ್ಲೆಯಲ್ಲಿ ಕೂಡ ಇಂದು ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಬೇಡಿಕೆ ಅಷ್ಟೇ, ನಮ್ಗೆ ದುಡಿಸ್ಕೋತ್ರಿ, ಅದ್ರ ಪ್ರಕಾರ ನಮ್ಗೆ ಸಂಬಳ ಕೊಡ್ರಿ. ಒಂದನೇದು. ಎರಡನೇದು, ಕರವಸ್ತಿಗಾರ ಹುದ್ದೆಯಿಂದ ಗ್ರೇಡ್ 2 ಕಾರ್ಯದರ್ಶಿ ಮುಂಬರ್ತಿ ಕೊಡ್ರಿ. ನಮಗೆ ಬೇಕಾಗಿರುವಂಥ ಅನುದಾನದಲ್ಲಿ ಸರ್ಕಾರದಿಂದ ನಮಗೆ ಹಣ ಬಿಡುಗಡೆ ಮಾಡ್ತಾ ಇದೆ, ನಮಗೆ ಸಂಬಳಕ್ಕೆ ಕಮ್ಮಿ ಬೀಳ್ತದೆ. ಅದರಿಂದಾಗಿ ಮುಂಬರುವ ಅಧಿವೇಶನದಲ್ಲಿ ನಮಗೆ ಹಣ ಬಿಡುಗಡೆ ಮಾಡಬೇಕಾಗಿ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯಿಸುತ್ತೇನೆ. ಅದೇ ರೀತಿ 14ನೇ ಹಣಕಾಸು ಆಯೋಗದಲ್ಲಿ ಸಿಬ್ಬಂದಿ ವೇತನಕ್ಕಾಗಿ ಸರ್ಕಾರ ಆದೇಶ ಮಾಡುತ್ತದೆ 10% ಸಂಬಳ ಕೊಡಬೇಕಂತ. ಆದರೂ ಕೂಡ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಸಂಬಳ ಕೊಡ್ತಾ ಇಲ್ಲ. ಅದರಿಂದಾಗಿ ನಮ್ಮ ಕರವಸ್ತಿಗಾರರು, ಸ್ಲೀಪರು, ವಾಟರ್ಮ್ಯಾನ್ ಅವರು ತುಂಬ ಕಷ್ಟದಲ್ಲಿದ್ದಾರೆ. ಅದರಿಂದಾಗಿ ಈ ಮೂಲಕ ಒತ್ತಾಯ ಮಾಡ್ತೀನಿ, ನಮ್ಮ ಸಿಬ್ಬಂದಿಗೆ ಸರಿಯಾದ ವೇತನ ಕೊಡ್ರಿ. ಸರಿ ದುಡಿಸ್ಕೋತ್ರಿ, ಸರಿಯಾಗಿ ವೇತನ ಕೊಡ್ರಿ. ಅದರಿಂದಾಗಿ ಎಲ್ಲರೂ ಈ ಮೂಲಕ ಜಿಲ್ಲಾ ಪಂಚಾಯತ್ ಧರಣಿ ಮೂಲಕ ಸರ್ಕಾರಕ್ಕೂ ಹಾಗೂ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಒತ್ತಾಯ ಮಾಡುತ್ತೇನೆ, ಸರಿಯಾಗಿ ವೇತನ ಕೊಡ್ರಿ, ಸರಿಯಾದ ಸರ್ಕಾರ ಆದೇಶವನ್ನು ಪಾಲನೆ ಮಾಡ್ರಿ. ಮುಂಬರ್ತಿ ಕೊಡ್ಬೇಕಾದ್ರೆ ನಂಬರ್ಗೆ ಕೋಟಾ ಖಾಲಿ ಇಲ್ಲ ಅಂತಾರ. ಗ್ರಾಮ ಪಂಚಾಯತಿಯಲ್ಲಿ ಹೋದ್ರೆ ಇಲ್ಲಿ ಸಿಬ್ಬಂದಿ ಇಲ್ಲ ಅಂತ ಹೇಳ್ತಾರ. ಆದ್ರೆ ನಾವು ಯಾರಿಗೆ ಕೇಳಬೇಕು? ಸರ್ಕಾರ ಲೆವೆಲ್ ಕೇಳಕ್ ಹೋದ್ರ ನಿಮ್ ಜಿಲ್ಲಾ ಪಂಚಾಯತ್ನಾಗ ಯಾವ ಕೆಲಸ ಮಾಡ್ತಾರೆ ಅಂತ ಅವ್ರು ಹೇಳ್ತಾರ. ಇಲ್ಲಿ ಜಿಲ್ಲಾ ಪಂಚಾಯತ್ ಹೋದ್ರೆ ಸರ್ಕಾರ ಹೆಸರು ಹೇಳ್ತಾರ. ಒಟ್ ಟೋಟಲಿ ಪೋಸ್ತು ಗಂತ ಜಿಲ್ಲಾ ಪಂಚಾಯತ್ ಹಾಗೂ ಸರ್ಕಾರದ ಮೂಲಕ ಅವ್ರು ಸ್ಪಷ್ಟನೆ ಕೊಡ್ತಾ ಇಲ್ಲ. ಅದರಿಂದಾಗಿ ಈ ಮೂಲಕ ನಮ್ಮ ಗ್ರಾಮ ಪಂಚಾಯತ್ ನೌಕರರ ಸಂಘದ ವತಿಯಿಂದ, ಜಿಲ್ಲಾ ಸಮಿತಿ ವತಿಯಿಂದ ಇಂದು ಧರಣಿ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಬೇಡಿಕೆ ಈಡೇರಬೇಕು. ಒಂದು ವೇಳೆ ಈಡೇರದೇ ಇದ್ದ ಪಕ್ಷದಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಕೂಡ ಮಾಡುತ್ತೇವೆಂದು ಈ ಮೂಲಕ ತಿಳಿಸಲಾಗುತ್ತದೆ. ಕರ್ನಾಟಕ ಗ್ರಾಮ ಪಂಚಾಯತ್ ನೌಕರರ ಸಂಘಕ್ಕೆ, ಶ್ರೀ ಸಿದ್ದಲಿಂಗ ಶಿವಯೋಗಿಗಳ ಜಾತ್ರಾ ಮಹೋತ್ಸವ ಕೂಡಲ ಗ್ರಾಮದಲ್ಲಿ ಸಂಭ್ರಮದಿಂದ ಜರುಗಿತು. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕೂಡಲ ಗ್ರಾಮದ ಗಡ್ಡಿ ಬಸವೇಶ್ವರ ದೇವಸ್ಥಾನದಲ್ಲಿ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ. ಮಹಾನ್ ತಪಸ್ವಿಯಾದ ಸಿದ್ದಲಿಂಗೇಶ್ವರರು ಅನೇಕ ಪವಾಡವನ್ನು ಮಾಡಿ ಭಕ್ತರ ಮನ ಗೆದ್ದಿದ್ದಾರೆ. ಶ್ರೀಗಳು ಸಮಾಧಿಯಸ್ಥರಾಗಿ ನಾಡಿಗೆ ಶುಭ ಸಂದೇಶ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಪ್ರತಿ ವರ್ಷ ಶಿವರಾತ್ರಿ ನಂತರ ಕೂಡಲ ಪುತ್ರ ಉತ್ಸಾಹ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಕೃಷ್ಣಾ ನದಿ ದಡದಲ್ಲಿ ನಡೆಯುವ ಜಾತ್ರೆಗೆ ವಡಗೇರ, ಬೆಂಡೆ, ಬೆಂಬಳ್ಳಿ ಸೇರಿದಂತೆ ರಾಯಚೂರು ಜಿಲ್ಲೆಯಿಂದಲೂ ಅಪಾರ ಭಕ್ತರು ಆಗಮಿಸಿದರು. ಶಿವಯೋಗಿಗಳ ದರ್ಶನವನ್ನು ಪಡೆದು ಪಾವನರಾದರು. ಅಲ್ಲದೆ ಇದೇ ವೇಳೆ ಭಕ್ತಾದಿಗಳು ಕುಟುಂಬ ಸಮೇತ ನದಿ ದಡದಲ್ಲಿ ಕುಳಿತು ದಾಸೋಹದ ಊಟವನ್ನ ಸವಿದಿರುವುದು ವಿಶೇಷವಾಗಿತ್ತು. ಕೈ ಮುಂದೆ
ಶ್ರೀ ವೃಷಭಲಿಂಗೇಶ್ವರ ಮಠವು ಧರ್ಮ ಜಾಗೃತಿ, ಸಾಮಾಜಿಕ ಚಿಂತನೆ, ಶೈಕ್ಷಣಿಕ ಕಳಕಳಿ, ಅಜ್ಞಾನ ಅಂಧಕಾರ ತೊಡೆದು ಹಾಕಿ ಜ್ಞಾನದ ಜ್ಯೋತಿಯನ್ನ ಹೊತ್ತಿಸಿದ ಶ್ರೀ ಸುಕ್ಷೇತ್ರ ಬಂಧನಾಳದ ಶ್ರೀ ವೃಷಭಲಿಂಗೇಶ್ವರ ಜಾತ್ರಾ ಮಹೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಹೌದು, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಂತನಾಳ ಗ್ರಾಮದಲ್ಲಿ ಪ್ರತಿ ವರ್ಷವೂ ಜಾತ್ರೆಯಲ್ಲಿ ರಾಷ್ಟ್ರೀಯ ಧ್ವಜಾರೋಹಣ ಮಾಡುವ ಶ್ರೀಮಠವೆಂದರೆ ಬಂತನಾಳ ಶ್ರೀಮಠವಾಗಿದೆ. ಸತ್ಯದ ಪೀಠಾಧಿಪತಿಗಳಾದ ಶ್ರೀ ಮನ್ನಿರಂಜನ್ ಪ್ರವಚನಕಾರರು, ವೃಷಭಲಿಂಗೇಶ್ವರ ಮಹಾಶಿವಯೋಗಿಗಳು ಕೂಡ ಪೂಜ್ಯ ಶ್ರೀ ಸಂಗನಬಸವ ಮಹಾಶಿವಯೋಗಿಗಳ ಸಂಕಲ್ಪದಂತೆ ಬಂತನಾಳ ಮಠದ ಪರಂಪರೆ ಎಂಬ ರಥವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮುನ್ನಡೆಸಿಕೊಂಡು ಬರುವ ಕಾರ್ಯವನ್ನ ಮಾಡುತ್ತಾ ಬರುತ್ತಿದ್ದಾರೆ. ಬೆಳಗ್ಗೆ ಪೂಜ್ಯರಿಂದ ಅಗ್ನಿಶಮನ ನಡೆಯಿತು. ನಂತರ ಮಹಾಪ್ರಸಾದ ಸೇವೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಂದು ಭಕ್ತರಿಗೆ ಅಚ್ಚುಕಟ್ಟಾಗಿ ಪ್ರಸಾದವನ್ನ ಉಣಬಡಿಸಿದ್ರು. ಶ್ರೀ ವೀರಭದ್ರೇಶ್ವರ ಕಲಾತಂಡ ತಾಂಬಾ, ಶ್ರೀ ಚಿದಾನಂದ ಗೌಡಗಾವಿ ಸಂಗಡಿಗರಿಂದ ಜನಪದ ಭಜನೆ ಜರುಗಿತು. ಸಾಯಂಕಾಲ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ ನಡೆಯಿತು. ಮಹಾರಥೋತ್ಸವ ಮುಗಿದ ನಂತರ ಬಸವಾಮೃತ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಶ್ರೀ ಮನ್ನಿರಂಜನ್ ಪ್ರವಚನಕಾರರು, ಶ್ರೀ ವೃಷಭಲಿಂಗೇಶ್ವರ ಮಹಾಶಿವಯೋಗಿಗಳು ಮಾತನಾಡಿ, ಶ್ರೀ ಸಂಗನ ಬಸವೇಶ್ವರ ಮಹಾಶಿವಯೋಗಿಗಳು ಶಿಕ್ಷಣ ಕ್ರಾಂತಿ ಮಾಡದೇ ಹೋಗಿದ್ರೆ ಬಿಜಾಪುರ ಜಿಲ್ಲೆ ಅಂಧಕಾರದಿಂದ ತುಂಬುತ್ತಿತ್ತು. ಅವರು ಎಲ್ಲಿ ಪಾದ ಸ್ಪರ್ಶ ಮಾಡಿದ್ರೋ ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿ ನಿಂತಿವೆ ಎಂದರು. ಈ ಕಾರ್ಯಕ್ರಮದ ನೇತೃತ್ವವನ್ನು ಶ್ರೀ ಪರಮಪೂಜ್ಯ ಮಹಾಲಿಂಗೇಶ್ವರ ಮಹಾಶಿವಯೋಗಿಗಳು ವಿಶ್ವರಾಧ್ಯ ಮಠ ಬೋರಗಿ ಪೂಜ್ಯರು ವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಶ್ರೀ ಷಟಸ್ಥಳ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯರು, ಗುರು ಸಂಸ್ಥಾನ ಹಿರೇಮಠ ಆಲಮೇಲ, ಶ್ರೀ ಷಟಸ್ಥಳ ಬ್ರಹ್ಮ ಕಲ್ಲಲಿಂಗ ಶಿವಾಚಾರ್ಯರು ಕುಮಸ್ಗಿ, ಶ್ರೀ ಪ್ರಭುಲಿಂಗ ಶಾಸ್ತ್ರಿಗಳು ಇಕ್ಕನಗುತ್ತಿ ಇವರು ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಾಸ್ತು ದರ್ಪಣ ಎಂಬ ಕನ್ನಡ ಮಾಸಪತ್ರಿಕೆ ಬಿಡುಗಡೆಯನ್ನು ಗೊಳಿಸಲಾಯಿತು. ಇದರ ಸಂಪಾದಕರು ವಿಠಲ್ ಪಿ ಲಂಗೋಟಿ ಅವರಿಗೆ ಶ್ರೀಗಳು ಸನ್ಮಾನವನ್ನು ಮಾಡಿದರು. ನಂತರ ಪೂಜ್ಯರ ತುಲಭಾರ ಮಹೋತ್ಸವವನ್ನು ಶ್ರೀ ಚಿದಂಬರಂ ಭೀಮರಾವ್ ಕುಲಕರ್ಣಿ ಬಂತನಾಳ್ ಇವರ ಕುಟುಂಬದವರಿಂದ ನೆರವೇರಿತು. ಜೋಳಿಗೆಯಲ್ಲಿ ಕೂಡಿರ್ತಕ್ಕಂತ ಸಂಪತ್ತನ್ನ ತಮ್ಮ ಶ್ರೀಮಠಕ್ಕೆ ತೆಗೆದುಕೊಂಡು ಬಂದಿದ್ರೆ ಬೆಲ್ಲಿನಿಂದ ನಿರ್ಮಾಣ ಮಾಡಿರ್ತಕ್ಕಂತ ಮಠ ಏನೈತಲ್ಲ ಅದನ್ನ ಮನಸ್ಸು ಮಾಡಿದ್ರೆ ಬಂಗಾರದ ಇಟ್ಟಂಗಿಗಳಿಂದ ಪೂಜೆಗಳನ್ನು ನಿರ್ಮಾಣ ಮಾಡಬಹುದಾಗಿತ್ತು. ಅಂತಹ ಸ್ವಾರ್ಥಮಯವಾಗಿರ್ತಕ್ಕಂತಹ ಬದುಕನ್ನ ಪೂಜ್ಯರ ಬದುಕಲಿಲ್ಲ. ಅವರ ಬದುಕು ಹೆಂಗಿತ್ತು ಅಂತ ಕೇಳಿದ್ರೆ ಬಹಳ ಎತ್ತರದ ರಾಜಕೀಯ ಚಿಂತೆ ಮರೆತು ಸುರಪುರದ ಬಿಜೆಪಿ ಶಾಸಕ ರಾಜುಗೌಡ ಅವರು ಅಪ್ಪಟ ಕಬಡ್ಡಿ ಕ್ರೀಡಾಪಟುವಾಗಿ ಕಬಡ್ಡಿ ಆಟವಾಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ನಂತರ ಕೆಲ ದಿನಗಳ ಕಾಲ ಅಸಮಾಧಾನಗೊಂಡಿದ್ದ ಸುರಪುರ ಶಾಸಕ ರಾಜುಗೌಡ ಅವರು ಫುಲ್ ರಿಲ್ಯಾಕ್ಸ್ ಆಗಿದ್ದಾರೆ. ಯುವಕರ ಜೊತೆ ಬೆರೆತು ಕಬಡ್ಡಿ ಪಂದ್ಯದಲ್ಲಿ ಭಾಗವಹಿಸಿದರು. ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದ ವ್ಯಾಪ್ತಿಗೆ ಬರುವ ಕುಂಬಾರಪೇಟೆಯಲ್ಲಿನ ಈಶ್ವರಲಿಂಗ, ಬೇಡರ ಕಣ್ಣಪ್ಪ ಹಾಗೂ ಕಾನಪ್ಪ ಶರಣರ ಜಾತ್ರಾ ಮಹೋತ್ಸವ ನಿಮಿತ್ತ ದೇವಸ್ಥಾನ ಆಡಳಿತ ಮಂಡಳಿಯು ಒನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಹಮ್ಮಿಕೊಂಡಿತು. ಶಾಸಕ ರಾಜುಗೌಡ ಅವರು ಕಬಡ್ಡಿ ಪಂದ್ಯಕ್ಕೆ ಚಲನೆಯನ್ನು ನೀಡಿ ಯುವಕರ ಜೊತೆ ಕಬಡ್ಡಿ ಆಡಿದರು. ಗ್ರಾಮೀಣ ಕ್ರೀಡೆಗಳನ್ನು ಪ್ರೋತ್ಸಾಹಿಸಬೇಕೆನ್ನುವ ಕಾರ್ಯ ಕೇವಲ ಭಾಷಣಕ್ಕೆ ಸೀಮಿತಗೊಳಿಸುವ ರಾಜಕೀಯ ನಾಯಕರಿಗೆ ಶಾಸಕ ರಾಜುಗೌಡ ಅವರು ಕಬಡ್ಡಿ ಪಂದ್ಯದಲ್ಲಿ ಕ್ರೀಡಾಪಟುವಿನಂತೆ ಡೈ ಹೊಡೆದು ಕಬಡ್ಡಿ ಆಡಿದ್ದು ಕ್ರೀಡಾಭಿಮಾನಿಗಳಿಗೆ ಫುಲ್ ಖುಷಿ ಕೊಟ್ಟಿತು. ಔರಾದ್ಬೀನ ಎಪಿಎಂಸಿ ವ್ಯಾಪ್ತಿಯಲ್ಲಿ ಶ್ರೀ ಅಮರೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಜಾನುವಾರ ಜಾತ್ರೆಯಲ್ಲಿ ಉತ್ತಮ ರಾಸುಗಳಿಗೆ ಬಹುಮಾನ ವಿತರಿಸಿದರು. ಶ್ರೀ ಅಮರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಜಾನುವಾರು ಜಾತ್ರೆಯಲ್ಲಿ ಉತ್ತಮ ರಾಸುಗಳಿಗೆ ಪ್ರಭು ಚವ್ಹಾಣ್ ಪಶುಸಂಗೋಪನಾ ಸಚಿವರು ಕರ್ನಾಟಕ ಸರ್ಕಾರ ಇವರು
ಪ್ರಥಮ ಬಹುಮಾನವಾಗಿ 10,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 7,500 ರೂಪಾಯಿ ಹಾಗೂ ತೃತೀಯ ಬಹುಮಾನವಾಗಿ 5,000 ನಗದು ಚೆಕ್ ಬಹುಮಾನವನ್ನು ವಿತರಿಸಿದರು. ಹಾಗೂ ರೈತ ಸಂಜೀವಿನಿ ಅಪಘಾತ ವಿಮೆ ಯೋಜನೆಯಡಿ ಕೃಷಿ ಚಟುವಟಿಕೆಯಲ್ಲಿ ಮೃತ ರೈತ ಕುಟುಂಬದ ಅರ್ಜಿದಾರರಾದ ಸುಮಾದೇವಿ ಗಂಡ ದಿವಂಗತ ಸಂಘಶೆಟ್ಟಿ ಶೆಟ್ಕರ್ ಎಡ್ಗಾಪುರ್ ಇವರಿಗೆ ಸಚಿವರ ಮೂಲಕ 1,00,000 ರೂಪಾಯಿಗಳ ಪರಿಹಾರ ಮೊತ್ತವನ್ನು ವಿತರಿಸಲಾಯಿತು. ಯಾನಗುಂದಿಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಭೇಟಿ ನೀಡಿದರು. ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ್ ಮಾತಾ ಮಾಣಿಕೇಶ್ವರಿ ದರ್ಶನವನ್ನ ಪಡೆದ ನಂತರ ವೈಯಕ್ತಿಕವಾಗಿ 5,25,000 ಚೆಕ್ ನೀಡಿದ ಅಶ್ವಥ್ ನಾರಾಯಣ್ ಅವರು ಅಮ್ಮನವರ ದರ್ಶನ ಪಡೆದು ಕೋಟಿಲಿಂಗ ಪ್ರತಿಷ್ಠಾಪನಾ ಸ್ಥಳವನ್ನು ವೀಕ್ಷಿಸಿದರು. ಉಪ ಮುಖ್ಯಮಂತ್ರಿ ಅವರಿಗೆ ಡಾಕ್ಟರ್ ಉಮೇಶ್ ಜಾಧವ್, ಬಾಬುರಾವ್ ಚಿಂಚನಸೂರ್, ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಸಾಥ್ ನೀಡಿದರು. ಎಲ್ಲ ಹಿಂದೆ ಧರ್ಮ ಇಲ್ಲ, ನನ್ ಶಿಕ್ಷಣ ಏನ್ ನಾಯಕರು ನೀಡಿರ್ಬೇಕಾದ್ರೆ ಹಿಂದೆ ಇಲ್ಲ ಇವತ್ತು ಇಲ್ಲಿ ಸ್ಥಾಪನೆ ಆಗಿರೋದು ನಿಜಕ್ಕೂ ನಮ್ಮೆಲ್ಲ ಕೋಟಿ ಸರ್ಕಾರದಿಂದ ಏನಾದರೂ ಸಹಾಯಧನ ಈಗ ವೈಯಕ್ತಿಕವಾಗಿ ನಾನು 5,25,000 ರೂಪಾಯಿ ನಾನು ವೈಯಕ್ತಿಕವಾಗಿ ಕೊಡ್ತೇನೆ. ಸರ್ಕಾರದಿಂದ ಒತ್ತಾಯ ಮಾಡಿ ಹೇಳಬಾರ್ದು ಮಾಡಿಕೊಡ್ತೀನಿ ಸುಮ್ಮನೆ ಹೇಳೋದನ್ನು. ನಮ್ಮ ಬಾಬರ ಸಾಹೇಬರು ಚಿಂಚನಸೂರವರು ಹೇಳಿದ್ದಾರೆ ಡಾಕ್ಟರ್ ಉಮೇಶ್ ಅಣ್ಣ ಅವರು, ಉಮೇಶ್ ಜಾಧವ್ ಅವರಿದ್ದಾರೆ, ರಾಜ್ಕುಮಾರ್ ತಿಲ್ಕೂರ್ ಅವರಿದ್ದಾರೆ, ಇವರೆಲ್ಲ ಇರಬೇಕಾದ್ರೆ ನಾವೆಲ್ಲ ಒಟ್ಟಾರೆ ಸರ್ಕಾರದಿಂದ ಏನೆಲ್ಲ ಇಲ್ಲಿ ಸೇವೆ ಮಾಡಬೇಕಾಗಿ ಅದಕ್ಕೆ ಸೇವೆ ಮಾಡ್ತಾರೆ. ಧರ್ಮ ಕಾರ್ಯ ಇಲ್ಲಿ ನಡೀತಿರೋಂಥ ಜಾಗದಲ್ಲಿ ನಡಿಬೇಕು. ನಾವು ವೈಯಕ್ತಿಕವಾಗಿ ಮಾಡುತ್ತೇವೆ ಎಲ್ಲ ಮಾಡಿ. ನಮಗೂ ಭಾಗ್ಯ ಜನ್ಮ ಭಾಗ್ಯ ನಮ್ಮವ್ರಿಗೆ ನಾವು ಬೇಡ್ಕೋತೀವಿ. ಮಿಲಿಂದ ಗೌತಮ ಬುದ್ಧ ಶಿಕ್ಷಣ ಸಂಸ್ಥೆಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 11ನೇ ಶಾಲಾ ವಾರ್ಷಿಕೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು. ಹೌದು, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಸುಲೇಪೇಟ್ ಗ್ರಾಮದ ಮಿಲಿಂದ್ ಗೌತಮ್ ಬುದ್ಧ ಶಿಕ್ಷಣ ಸಂಸ್ಥೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಅಚ್ಚುಕಟ್ಟಾಗಿ ಜರುಗಿತು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವೂ ಜರುಗಿದವು. ಬಾಲ್ಯದಲ್ಲೇ ಮಕ್ಕಳ ಪ್ರತಿಭೆಗೆ ತಕ್ಕಂತೆ ಪ್ರೋತ್ಸಾಹವನ್ನು ನೀಡಿ ದೇಶದ ಉತ್ತಮ ಸಾಧಕರಾಗಿ ಬೆಳೆಯುವಂತೆ ಮಾಡಬೇಕು. ಹಾಗೆ ಮನೆಯಲ್ಲಿ ಪಾಲಕರು ಟಿವಿಯಿಂದ ಹೊರಬಂದು ಮಕ್ಕಳ ಕಲಿಕೆಗೆ ಉತ್ತಮ ವಾತಾವರಣವನ್ನು ನಿರ್ಮಿಸಿಕೊಡುವ ಜವಾಬ್ದಾರಿ ಪೋಷಕರದ್ದು, ಮತ್ತೆ ಪಾಲಕರ ಆಸಕ್ತಿಯ ಅನುಗುಣವಾಗಿ ಹಾಗೂ ಉತ್ತಮ ಪ್ರಜೆಯನ್ನಾಗಿ ಒದಗಿಸುವ ಕರ್ತವ್ಯ ಪಾಲಕರದ್ದು ಅಂತ ಬಿಜೆಪಿ ಮುಖಂಡ ಶರಣಪ್ಪ ತಳವಾರ್ ಪಾಲಕರಿಗೆ ಕರೆ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ದತ್ತಪ್ಪ ತಳವಾರ್ ಮಾತನಾಡಿ, ಮಕ್ಕಳಿಗೆ ಆಸ್ತಿಯನ್ನ ಕೊಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಪಾಲಕರು ಮಕ್ಕಳನ್ನ 3 ವರ್ಷ 10 ತಿಂಗಳು ಆದ ಮೇಲೆ ಮಕ್ಕಳಿಗೆ ಶಾಲೆಗೆ ಪೋಷಕರು ಕಳಿಸಬೇಕು. ಮಕ್ಕಳನ್ನ ಆಂಗ್ಲ ಭಾಷೆಗಿಂತ ನಮ್ಮ ಮಾತೃಭಾಷೆಯ ಕಡೆಗೆ ಆದಷ್ಟು ಹೆಚ್ಚಿನ ಮಹತ್ವವನ್ನ ಕೊಡುವ ಪ್ರಯತ್ನ ಮಾಡಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಶರಣಪ್ಪ ತಳವಾರ್, ಶಿಕ್ಷಣಾಧಿಕಾರಿ ದತ್ತಪ್ಪ ತಳವಾರ್, ಮಾಣಿಕ್ರಾವ್ ಆರ್ ಗುಲಗಂಜಿ, ನ್ಯಾಯವಾದಿಗಳು ದೇವೇಂದ್ರಪ್ಪ ಹೋಳ್ಕರ್, ಶ್ರೀಮಂತ್ ಕಟ್ಟಿಮನಿ, ವಿಶ್ವನಾಥ್ ಬಿಆರ್ಸಿ, ರಾಜು ಸಿಆರ್ಪಿ, ಮೋಹಿಜ್ ಪಟೇಲ್, ಸುನಿಲ್ ಸಿಆರ್ಪಿ, ಶರಣಬಸಪ್ಪ ಸಿಆರ್ಪಿ, ಸುರೇಶ್ ವೈದ್ಯರಾಜ್ ಸೇರಿದಂತೆ ಇತರರು ಇದ್ದರು. ಎಲ್ಲ ದಾಖಲೆಗಳನ್ನು ತಯಾರು ಮಾಡಿ ಇವತ್ತು ಸರ್ಕಾರಕ್ಕೆ ಕಳಿಸ್ತಕ್ಕಂತ ಒಂದು ಕೆಲಸ ಮಾಡಿದರೆ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ತಳವಾರ ಅಂದ್ರೆ ಬಹಳ ಶಿಕ್ಷಣ ಇಲಾಖೆಯಲ್ಲಿ ಒಳ್ಳೆ ನಿಂತ್ಕೊಂಡ್ರು. ಶಿಕ್ಷಣ ಇಲಾಖೆ ಇವತ್ತು ಅವರು ಮುಂದೆ ಬರ್ತಾ ಜಿಡಿಪಿ ಆಗ್ತಕ್ಕಂತ ಒಂದು ಕಾಲ ಸಮಯ ಬಂದಿದೆ. ನಮ್ಮ ತಾಲೂಕಲ್ಲಿ ಇರುವವರಿಗೂ ನಾವು ನಿಮ್ಗೆ ಸಂಪೂರ್ಣ ಬೆಂಬಲಿಸ್ತೀನಿ. ಇವತ್ತು ಶ್ರೀರಾಮ್ ಶಾಸಕರು ಬರಬೇಕಾಗಿತ್ತು ಅನಿವಾರ್ಯದಿಂದ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಂತ ಅಶ್ವಥ್ ನಾರಾಯಣ ಅವರು, ಉನ್ನತ ಶಿಕ್ಷಣ ಸಚಿವರು, ಈ ಶಿಕ್ಷಣ ಸಂಸ್ಥೆ ಮೇಲೆ ಅಪಾರವಾದಂತಹ ಗೌರವ ಇದೆ. ಮಾಣಿಕ್ರಾವ್ ಗುರುಗುಂಜಿಯವರು ಬಹಳ ಗೌರವ ಇದೆ, ಬಹಳ ಅಭಿಮಾನ ಇದೆ.
ಈ ಶಿಕ್ಷಣ ಸಂಸ್ಥೆ ಏನಾದರೂ ಒಂದು ಒಳ್ಳೇದು ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ನಮ್ಮ ರಾಜ್ಕುಮಾರ್ ಪಾಟೀಲ್ ಶಾಸಕರು ಹೇಳಿದ್ದಾರೆ ಬಂಧುಗಳೇ. ಅದೇ ತರ ಅವಿನಾಶ್ ನಿಮ್ಮ ತಾಯಿ ತಂದೆಯವರಿಗೆ ಮತ್ತು ಈ ನನ್ನ ಶಾಲೆಯ ಶಿಕ್ಷಕರಿಗೆ ಮತ್ತೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಅಧ್ಯಕ್ಷರು ಅಧ್ಯಕ್ಷತೆಯ ಭಾಷಣ ಮಾಡಿದಂತಹ ಶ್ರೀ ಮಾಣಿಕ್ರಮ ಆರೋಗ್ಯ ಗುಂಜಿ ಸರ್ ಅವರಿಗೆ ಧನ್ಯವಾದಗಳು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಸುಕ್ಷೇತ್ರ ಕೋರುವಾರದ ಅಣವೀರ ಭದ್ರೇಶ್ವರ ರಥೋತ್ಸವ ಸೋಮವಾರ ರಾತ್ರಿ 9:45ಕ್ಕೆ ಅದ್ದೂರಿಯಿಂದ ಜರುಗಿತು. ಹೌದು, ಶ್ರೀ ಕೋರುವಾರ ಅಣವೀರ ಭದ್ರೇಶ್ವರ ದೇವಸ್ಥಾನ ಸಮಿತಿಯವರು ಗರ್ಭಗುಡಿಯ ವೀರಭದ್ರೇಶ್ವರ ಗದ್ದುಗೆಗೆ ಮಹಾಮಂಗಳಾರತಿಯನ್ನ ಸಲ್ಲಿಸಿ ದೇವಸ್ಥಾನದ ಹೊರಭಾಗದ ವಿಶಾಲ ಮೈದಾನದಲ್ಲಿ ಹೂ ಹಾರಗಳಿಂದ ಅಲಂಕೃತವಾದ ರಥಕ್ಕೆ ಪೂಜೆ ನೆರವೇರಿಸಿ ಕಳಸಾರೋಹಣವನ್ನ ಮಾಡಿ ಪುರವಂತರ ಕುಣಿತ ಮುಗಿಯುತ್ತಿದ್ದಂತೆ ಭಕ್ತರಿಂದ ಜೈಕಾರ ಮುಳುಗಿದವು. ಮೈದಾನದಲ್ಲಿ ಸೇರಿದ್ದ ಅಸಂಖ್ಯಾತ ಭಕ್ತರು ಕಾರಿಕ್ನಾರು ಹಾಗೂ ಬಾಳೆಹಣ್ಣುಗಳನ್ನ ತೇರಿನ ಮೇಲೆ ತೂರಿ ಕೈಮುಗಿದು ಭಕ್ತಿ ಭಾವವನ್ನ ಮೆರೆದರು. ದೇವಸ್ಥಾನದ ಮೇಲ್ಛಾವಣಿಯ ಮೇಲೆ, ಅಲ್ಲಲ್ಲಿ ಕಟ್ಟೆಗಳ ಮೇಲೆ, ಸುತ್ತಲಿನ ಗಿಡ ಮರಗಳ ಮೇಲೆ, ಬಸ್ಸು ಮತ್ತಿತರ ವಾಹನಗಳ ಮೇಲೆಯೂ ನಿಂತಿದ್ದ ಭಕ್ತರು ಶ್ರೀ ಅಣವೀರ ಭದ್ರೇಶ್ವರ ಮಹಾರಾಜ್ ಕಿ ಜೈ ಎಂದು ಜೈಕಾರವನ್ನ ಕೂಗಿದ್ರು. ರಥೋತ್ಸವದ ಮುನ್ನ ಭಾನುವಾರ ಮಧ್ಯರಾತ್ರಿಯಿಂದ ಸೋಮವಾರ ಬೆಳಗಿನ ಜಾವದವರೆಗೂ ಅಪಾರ ಭಕ್ತರು ಅಗ್ನಿ ಪ್ರವೇಶವನ್ನ ಮಾಡಿ ಹರಕೆ ಸಲ್ಲಿಸಿದ್ರು. ಸೋಮವಾರ ಸಂಜೆ ಪಟ್ಟಣದ ಪುರವಂತರು ಸೋಮನಾಥ ಅಣ್ಣರಾವ್ ಕಂಟಿ ಮತ್ತು ಊರಿನ ಪ್ರಮುಖರೊಂದಿಗೆ ಹಲಗೆ, ಡೊಳ್ಳು, ಬಾಜಾ, ಭಜಂತ್ರಿ ವಾದ್ಯ ಮೇಳಗಳ ಝಿಂಕಾರದೊಂದಿಗೆ ಕೋರುವಾರ ಗ್ರಾಮದ ರಾಜಶೇಖರ ಶಿವಶರಣಪ್ಪ ಬಸಲಿಂಗ ಅವರ ಮನೆಯಿಂದ, ಕುಂಭ ಕಳಶ ಹಾಗೂ ಸುಭಾಷ್ ಮುಸ್ಲಿಂ ಸುಭಾಷ್ ಬಸಲಿಂಗ್ ಮನೆಯಿಂದ ನಂದಿಕೋಲ್ ಭವ್ಯ ಮೆರವಣಿಗೆಯು ದೇವಸ್ಥಾನಕ್ಕೆ ಆಗಮಿಸಿತು. ಬಳಿಕ ಕುಂಭ ಕಳಶಾರಥದ ಮಿಣಿ ಮತ್ತು ದೇವರ ಮೂರ್ತಿ ಒಳಗೊಂಡ ಪಲ್ಲಕ್ಕಿಯ ಗರ್ಭಗುಡಿಗೆ 5 ಸುತ್ತು ಪ್ರದಕ್ಷಿಣೆಯನ್ನ ಹಾಕಿತು. ಚಿತ್ತಾಪುರ್ ತಹಸೀಲ್ದಾರ್ ಉಮಾಕಾಂತ್ ಹಳ್ಳಿ, ಕಾಳಗಿ ತಹಸೀಲ್ದಾರ್ ನೀಲಪ್ರಭಾ ಬಬುಲಾದ್, ಗ್ರೇಡ್ 2 ತಹಸೀಲ್ದಾರ್ ಶಾಂತಗೌಡ ಬಿರಾದರ್, ದೇವಸ್ಥಾನದ ಕಾರ್ಯದರ್ಶಿ ರವೀಂದ್ರ ಮುತ್ತಗಿ, ಕಂದಾಯ ನಿರೀಕ್ಷಕ ಕರಬಸಪ್ಪ ಬೆನಕನಹಳ್ಳಿ, ಮುಖಂಡ ಶಿವನಾಗಯ್ಯ ಮಠಪತ್ತಿ, ಕರಬಸಪ್ಪ ನಾಗಶೆಟ್ಟಿ, ಮಲ್ಲಣ್ಣ ಸೂರ್, ಅಣವೀರಯ್ಯ ಚಿತ್ತಾಪುರ್, ಸಿದ್ದರಾಮಪ್ಪ ಕಂಟಿ, ಸಂದೇಶವಾಣಿ ಸಂಗಯ್ಯ ಸ್ವಾಮಿ ಹಿರೇಮಠ್, ಧನಂಜಯ ಹಿರೇಮಠ್, ನಾಗೇಶ್ ಸಿಂಗ್ ಶೆಟ್ಟಿ, ರಮೇಶ್ ಬಡಗೇರಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಶಹಬಾದ್ ಡಿವೈಎಸ್ಪಿ ವೆಂಕಣ್ಣಗೌಡ ಪಾಟೀಲ್, ಕಾಳ್ಗಿ ಸಿಪಿಐ ಭೋಜರಾಜ ರಾಠೋಡ್ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಪಟ್ಟದ ಬರುವಂತ ಅಣ್ಣರಾವ್ ಕಂಟಿ, ನಾವು ಪ್ರತಿ ವರ್ಷ ಅಗ್ನಿ ಪ್ರವೇಶ ಮಾಡುವುದು, ಅಗ್ನಿ ಪೂಜೆ ಮಾಡುವುದು, ಅಗ್ನಿ ಪೂಜೆ ಮಾಡುವುದು ಪ್ರತಿ ವರ್ಷ ಕೊಡುವಂಥದ್ದು. ಅಗ್ನಿದು ತೇರ ಹರಿಜಾತ್ರೆ ಎಲ್ಲ ಜಾತ್ರೆದು ಉತ್ಸವ ಮಾಡ್ಕೊಂತ ಬಂದು ಹಿಂದಿನ ಪುರಾತನ ಕಾಲ ಹಿಡಿದು ಬಂದಿದ್ದೇವೆ. ಈಗ ನಮ್ಮ ಮನೆಯಲ್ಲಿ ಹಿಂದಿನ ಪುರಾತನ ಕಾಲ ಹಿಡಿದು ಪಟ್ಟದ ಅಗ್ನಿ ಪ್ರವೇಶ ಅಲ್ಲಿ ಇಷ್ಟು ಕಟ್ಟಿದೆ ಅಲ್ಲಿ ಇಷ್ಟೆಲ್ಲ ಇಲ್ಲಿ ಆಗುತ್ತಿಲ್ಲ. ಅದು ವಿಶೇಷವಾಗಿ ಇಲ್ಲಿ ಅಗ್ನಿ ಪ್ರವೇಶ ಭಾಳ ಮಹತ್ವದಾಗಿತ್ತು. ಮತ್ತು ಇವತ್ತು ಬೆಳಿಗ್ಗೆಯಿಂದ ಶ್ರೀ ಅವಿರ್ಭದ್ರ ದೇವಸ್ಥಾನದಲ್ಲಿ ದಾನಾಕಾರಕ್ಕೆ ರುದ್ರಾಭಿಷೇಕ ಮತ್ತು ಭಕ್ತಾದಿಗಳಿಂದ ಮತ್ತು ದಾಸೋಹ ಮತ್ತು ಇನ್ನಿತರ ಕಾರ್ಯಕ್ರಮಗಳ ಚಟುವಟಿಕೆಗಳು ಅದಕ್ಕೆ ನೆರವೇರುವಂತವ. ಎಲ್ಲ ನೀರಿನ ಏನೇ ಅದೇ ನೀರಿನ ವ್ಯವಸ್ಥೆ ಅಲ್ಲಿ ಎಲ್ಲ ಕಡೆಯಿಂದ ಎಲ್ಲ ನಿರಂತರ ಇಲ್ಲಿ ಇಲ್ಲಿವರೆಗೆ ಅಂತ ವ್ಯವಸ್ಥೆ ಇದ್ದಿರ್ತದ. ಈಗಾಗಲೇ ಅಂತೀರಿ ಮತ್ತೆ ನಾಳೆನ ರಾತ್ರಿ 9 ಗಂಟೆಗೆ ರಥೋತ್ಸವ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ರವಿ, ಟೀಕೆ ಮಾಡಿರುವ ಸಿದ್ದರಾಮಯ್ಯ ಆತ್ಮಾವಲೋಕನ ಮಾಡಿಕೊಳ್ಳಬೇಕು, ಆರೋಪ ಮಾಡುವರು ಎಷ್ಟು ಸಾಚ ಎಂಬುದು ಆಗ ಗೊತ್ತಾಗುತ್ತದೆ ಎಂದು ಸಿದ್ದರಾಮಯ್ಯ ವಿರುದ್ಧವೇ ಕುಟುಕಿದ್ದಾರೆ. ಸಂಭಾವಿತರು ಎಂದು ತೋರಿಸಿಕೊಳ್ಳುವವರು ಆಗಾಗ ಕ್ಯಾಸಿನೋ ಸಲುವಾಗಿ ಸಿಂಗಾಪುರಕ್ಕೆ ಹೋಗ್ತಾರೆ. ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಶನಿವಾರ ಭಾನುವಾರ ಎಷ್ಟು ಅಧಿಕಾರಿಗಳು ಶಾಸಕರು ಗೋವಾಗೆ ಹೋಗಿ ಬರ್ತಾರೆ, ಯಾರಿಗೆ ಎಷ್ಟು ಲಾಭವಾಯಿತು ಎಂಬುದು ಮರುದಿನ ವಿಧಾನಸಭೆ ಮೊಗಶಾಲೆಯ ಚರ್ಚೆಯ ವಿಷಯ. ವಾಸ್ತವಿಕ ಸತ್ಯ ಹೇಳಿದ್ದೇನೆ, ಮಾರ್ಮಿಕವಾಗಿ ನುಡಿದರು. ಮಡಿವಂತಿಕೆ ಇಟ್ಟುಕೊಂಡು ವ್ಯಾಪಾರ ಮಾಡಲಾಗದು, ಮಡಿವಂತರು ಎಂದು ಹೇಳಿಕೊಳ್ಳುವವರ ಬದುಕು ಒಂದು ರೀತಿ ಮತ್ತೊಂದು ರೀತಿ ಇರಬಾರದು ಎಂದು ಚುಚ್ಚಿದರು. ಕ್ಯಾಸಿನೋ ಇರುವ ಕಡೆಗಳಲ್ಲಿ ಸ್ಥಳೀಯರಿಗೆ ಪ್ರವೇಶ ಅವಕಾಶ ಇರುವುದಿಲ್ಲ, ದುಡ್ಡು ಖರ್ಚು ಮಾಡಲು ಬರುವ ಪ್ರವಾಸಿಗರಿಗೆ ಕೆಲವೆಡೆ ದಾರಿ ಮಾಡಿಕೊಟ್ಟಿದ್ದಾರೆ, ಆ ಮೂಲಕ ಲಾಭ ಗಳಿಸುತ್ತಾರೆ. ಚರ್ಚೆಯ ವಿಷಯವಾಗಿ ಈ ಅಂಶ ಪ್ರಸ್ತಾಪಿಸಿದೆ. ರಾಜ್ಯದಲ್ಲಿ ಕ್ಯಾಸಿನೋ ಶುರು ಮಾಡ್ತೇವೆ ಎಂದು ಹೇಳಿಲ್ಲ ಎಂದು ಸ್ಪಷ್ಟಪಡಿಸಿದರು. ಜೂಜು ಯಾವ ಸಂಸ್ಕೃತಿ ಎಂದು ಸಿದ್ದರಾಮಯ್ಯ ಟೀಕೆ ಮಾಡಿದರು. ಭಾರತೀಯ ಸಂಸ್ಕೃತಿ ಸಂಸ್ಕಾರ ರಕ್ಷಣೆಗಾಗಿಯೇ ಹುಟ್ಟಿದವರಂತೆ ಮಾತನಾಡುವ
ಪ್ರವಾಸೋದ್ಯಮ ಸಚಿವ ಸಿಟಿ ರವಿಯವರು ಜೋಜಾಟ ಯಾವ ಸಂಸ್ಕೃತಿ ಎನ್ನುವುದನ್ನು ಜನತೆಗೆ ತಿಳಿಸಬೇಕು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಕ್ಯಾಸಿನೋ ಮೂಲಕ ಜೋಜಾಟದ ದುರ್ವ್ಯಸನ ಬೆಳೆಸಲು ಸರ್ಕಾರ ಮುಂದಾಗಿದ್ದು ಆರ್ಥಿಕವಾಗಿ ಮಾತ್ರವಲ್ಲ ಬೌದ್ಧಿಕವಾಗಿಯೂ ದಿವಾಳಿಯಾಗಿದೆ ಎಂದು ಟೀಕಿಸಿದ್ದಾರೆ. ಈಗ ಸಿದ್ದರಾಮಯ್ಯನವರು ದೊಡ್ಡವರು, 70 ಕ್ರಾಸ್ ಆಗಿದ್ದಾರೆ. ಯಾರ್ಯಾರು ಮೂರು ದಿನ ಹೊರಗೆ ಬರ್ತಿರ್ಲಿಲ್ಲ ಅಂತ ಅವ್ರು ಅವಲೋಕನ ಮಾಡ್ಕೊಳ್ಳಿ. ಯಾರ್ಯಾರು ಫ್ರೆಂಡ್ ಸರ್ಕಲ್ ಹೆಂಗೆಂಗಿದೆ, ಕೂತ್ಕೊಂಡ್ರೆ ತಟ್ಟಕ್ ಕೂತ್ಕೊಂಡ್ರೆ ಮೂರು ದಿನ ಹೊರಗೆ ಬರದೇ ಇದ್ದವ್ರು ಯಾರು ಅಂತ ಅವ್ರು ಅವಲೋಕನ ಮಾಡ್ಕೊಳ್ಳಿ. ಅವಲೋಕನ ಮಾಡಿಕೊಂಡಾಗ ದೇಶ ವಿರೋಧಿ ಘೋಷಣೆ ಕೂಗಿದ ಅಮೂಲ್ಯ ಲಿಯೋನ್ನಂತಹ ದೇಶದ್ರೋಹಿ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಕಾರ್ಯಕ್ರಮ ಸಂಘಟಕರ ವಿರುದ್ಧ ಹಾಗೂ ಹಿಂದೂಗಳಿಗೆ ಬೆದರಿಕೆ ಒಡ್ಡುವ ಕಲಬುರಗಿಯ ಮಾಜಿ ಶಾಸಕ ವಾರಿಸ್ ಪಠಾಣ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಶ್ರೀರಾಮ ಸೇನೆಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸಿಎಎ ಎನ್ಆರ್ಸಿ ಕಾಯ್ದೆ ವಿರೋಧಿಸಿ ನಡೆದ ಪ್ರತಿಭಟನೆಯಲ್ಲಿ ಅಮೂಲ್ಯ ಲಿಯೋನ್ ಸಂಘಟನೆಯ ಇಬ್ಬರು ಕಾರ್ಯಕರ್ತರು ಪಾಕಿಸ್ತಾನ ಪರ ಘೋಷಣೆ ಹಾಕಿದ್ದಾರೆ. ಸರ್ಕಾರ ಅಮೂಲ್ಯ ಲಿಯೋನ್ ಅಂತಹ ದೇಶದ್ರೋಹಿ ಸಂಘಟನೆಗಳು ಮತ್ತು ಕಾರ್ಯಕ್ರಮ ಸಂಘಟಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಕಲಬುರಗಿಯ ಮಾಜಿ ಶಾಸಕ ವಾರಿಸ್ ಪಠಾಣ್ ಕಾರ್ಯಕ್ರಮವೊಂದರಲ್ಲಿ ಸಿಎಎ ಎನ್ಆರ್ಸಿ ವಿರೋಧಿಸಿ 15 ಕೋಟಿ ಮುಸ್ಲಿಮರು ಬೀದಿಗಿಳಿದ್ರೆ 100 ಕೋಟಿ ಹಿಂದೂಗಳ ಗತಿ ಏನು ಎಂದು ಕೇಳಿ ಬೆದರಿಕೆ ಹಾಕಿದ್ದಾರೆ. ಇಂತಹ ದೇಶದ್ರೋಹಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ರಮಾಕಾಂತ್ ಕೊಂಡಸ್ಕರ್ ಮಾತನಾಡಿ, ದೇಶ ವಿರೋಧಿ ಘೋಷಣೆ ಕೂಗಿದ ದೇಶದ್ರೋಹಿ ಸಂಘಟನೆಗಳ ಕಾರ್ಯಕರ್ತರು ದೇಶದಲ್ಲಿ ಅಶಾಂತಿ ಹುಟ್ಟುಹಾಕಲು ಪ್ರಯತ್ನಿಸುತ್ತಿದ್ದಾರೆ. ಘೋಷಣೆ ಕೂಗಿದವರಷ್ಟೇ ಅಲ್ಲ, ಕಾರ್ಯಕ್ರಮ ಸಂಘಟಕರ ವಿರುದ್ಧವೂ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು, ಆದಷ್ಟು ತೀವ್ರ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಶ್ರೀರಾಮ ಸೇನಾ ಹಿಂದೂಸ್ತಾನ್ ಸಂಘಟನೆಯ ಶ್ರೀಕಾಂತ್ ಕುರ್ಯಾಲ್ಕರ್, ಪರಶುರಾಮ್ ಫಕರೆ, ಭರತ್ ಪಾಟೀಲ್, ಶಂಕರ್ ಪಾಟೀಲ್, ಬಲವಂತ ಶಿಂದೋಳ್ಕರ್, ಸಚಿನ್ ಚೌಹಾಣ್, ಸುನಿಲ್ ಕುರುಣೇಕರ್, ಶ್ರೇಯಸ್ ನಕಾಡೆ, ಪ್ರದೀಪ್ ಆಲ್ಕುಂಟಿ ಮತ್ತಿತರರು ಪಾಲ್ಗೊಂಡಿದ್ದರು. ಪಾಕಿಸ್ತಾನ ಮಧ್ಯೆ ಜಾವ ಅಸಂಬತ್ ಬೋಲ್ತಾಯ್ ಯಾ ಹರಾಮಖೋರ್ ಪಾಕಿಸ್ತಾನ ವರ್ ಪ್ರೇಮ್ ಕರ್ನಾರ ಲಂಡನ್ ಆಮಿ ಸಂಗು ಇಚ್ಛಿತೋ ಕಿ ತನಿ ಹೇ ತ್ವರಿತ ಕಂಬೋವ ಆನಿ ಹಾ ಜೋ ಏಕ ಹರಾಮೆ ವಾರಿಸ್ ಪಠಾಣ ಹಾ ಪ್ರತ್ಯೇಕ ವೇಳಾ ವರ್ಚೆವರ್ ಸಾಂಗತೋಯ್ ಕ್ಯಾ ಆಮಿ 15 ಕರೋಡ್ ಮುಸಲ್ಮಾನ್ ನಾಗರಿಕಾನೇ ಘೇತ್ಲಾ ತರ್ ತುಮಿ 90% ಲೋಕ್ ಭುಕೆ ಮರಾಲ್ ಹೇ ತುಮಿ ಧ್ಯಾನತ್ ಠೇವಾ ಕಾರಣ ಹೇ ಸರ್ವ ಯಾ ದೇಶಾತಿಲ್ ಸರ್ವ ಲೋಕ್ ಭಾರತ್ ಮಾತೆವರ್ತಿ ಪ್ರೇಮ್ ಕರ್ತಾತ್ ಆನಿ ಭಾರತ್ ಮಾತೆಚ್ಯಾ ವಿರುದ್ಧ ಜರ್ ಕೋಣಿ ಘೋಷಣಾ ದೇತ್ ಅಸ್ತೀಲ್ ಸಮಸ್ತೆ समजू नये कि एवढेच कार्यकर्ते किंवा एवढेच युवक ह्या ठिकाणी आलेत असं समजू नये. त्यांनी एका युवकाच्या पाठीमाग हजारो लाखो युवक या युवकांच्या पाठीमाग आहेत हे त्यांनी जाणून घ्यावा. युवतीने दिना नाव इले ಫೆಬ್ರವರಿ 26 ಬಿಜೆಪಿ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದ್ದು ಈ ಸಮಾರಂಭಕ್ಕೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭಾಗವಹಿಸಲಿದ್ದಾರೆ ಎಂದು ಮುಖಂಡ ಈರಣ್ಣ ಕಡಾಡಿ ಹೇಳಿದ್ದಾರೆ. ಬೆಳಗಾವಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷರಾಗಿ ಸಂಜಯ್ ಪಾಟೀಲ್, ಮಹಾನಗರ ಜಿಲ್ಲಾಧ್ಯಕ್ಷರಾಗಿ ಶಶಿಕಾಂತ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಪದಾಧಿಕಾರಿಗಳು ಮುಂದಿನ 3 ವರ್ಷಗಳ ಅವಧಿಗೆ ಕೆಲಸ ಮಾಡಲಿದ್ದಾರೆ, ಪಕ್ಷವನ್ನು ಬಲವಾಗಿ ಸಂಘಟಿಸಲಿದ್ದಾರೆ ಎಂದು ಹೇಳಿದರು. ನಗರದ ರೈಲ್ವೆ ಮೇಲ್ಸೇತುವೆ ಬಳಿ ಇರುವ ಮರಾಠ ಮಂದಿರದಲ್ಲಿ ಫೆಬ್ರವರಿ 26 ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಕೇಂದ್ರ ಉಗಿಬಂಡಿ ರಾಜ್ಯ ಸಚಿವ ಸುರೇಶ್ ಅಂಗಡಿ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಜಿಲ್ಲೆಯ ಸಚಿವರು, ಸಂಸದರು ಸೇರಿದಂತೆ ಎಲ್ಲಾ ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಬಿಜೆಪಿ ವಿಭಾಗೀಯ ಅಧ್ಯಕ್ಷ ಈರಣ್ಣ ಕಡಾಡಿ ತಿಳಿಸಿದ್ದಾರೆ. ಒಟ್ಟು ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಅಥವಾ ನಮ್ಮಲ್ಲಿರ್ತಕ್ಕಂಥ ಪ್ರಮುಖರ ಅಭಿಪ್ರಾಯದ ಮೇರೆಗೆ ಅವಿರೋಧವಾಗಿ ನಮ್ಮ ಎಲ್ಲ ಅಧ್ಯಕ್ಷರನ್ನ ಆಯ್ಕೆ ಮಾಡಿರುವಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಪಡ್ತೆ. ಅದೇ ರೀತಿ 26 ತಾರೀಕು ಅಂದರೆ ನಾಳಿದ್ದು ಈ ಹೊಸ ಅಧ್ಯಕ್ಷರ ಪದಗ್ರಹಣ ಸಮಾರಂಭಕ್ಕೆ ನಮ್ಮ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಅವರು ಬೆಳಗಾವಿ ಜಿಲ್ಲೆಗೆ ಆಗಮಿಸ್ತಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಸಂಜಯ್ ಪಾಟೀಲ್ರವರಿಗೆ, ಬೆಳಗಾವಿ ಮಹಾನಗರದ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಶಿಕಾಂತ್ ಪಾಟೀಲ್ರವರಿಗೆ ಪದಗ್ರಹಣ ಸಮಾರಂಭದಲ್ಲಿ ಅವರ ಅಧಿಕಾರವನ್ನು ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ. ಶ್ರೀಯುತ ವಿಶ್ವನಾಥ್ ಪಾಟೀಲ್ರು ಹಿಂದಿನ ಅಧ್ಯಕ್ಷರು, ಅವರಿಗೆ ಧ್ವಜವನ್ನು ನೀಡುವುದರ ಮುಖಾಂತರ ನಾವು ಅಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತೀವಿ. ಅದೇ ರೀತಿ ಶ್ರೀಯುತ ರಾಜೇಂದ್ರ ಹರಗುಣಿ ಅವರು ಶಶಿಕಾಂತ್ ಪಾಟೀಲ್ರಿಗೆ ಧ್ವಜವನ್ನು ನೀಡುವುದರ ಮುಖಾಂತರ ಅಧಿಕಾರ ಹಸ್ತಾಂತರವನ್ನು ಮಾಡ್ತಾ ಇದ್ದೀವಿ. ನಗರದ ಮರಾಠ ಮಂದಿರ, ಇಲ್ಲಿ ರೈಲ್ವೆ ಓವರ್ ಬ್ರಿಡ್ಜ್ ಏನದ ಅದರ ಪಕ್ಕದಲ್ಲಿರ್ತಕ್ಕಂಥ ಮರಾಠ ಮಂದಿರ ಕಾರ್ಯಾಲಯದಲ್ಲಿ ಬೆಳಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿ ಇನ್ನೊಂದು ಪಕ್ಕದ ಜಿಲ್ಲೆಯಾಗಿರ್ತಕ್ಕಂಥ ನಮ್ಮ ಅಂದರೆ ಸಂಘಟನಾತ್ಮಕ ಜಿಲ್ಲೆ ನಮ್ಮ
ಮಾಡುವಂಥದ್ದು. ಚಿಕ್ಕೋಡಿ ಆ ಸಂಘಟನಾ ಸಮಿತಿಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಶೇಡ್ಬಾಳ್ ಗ್ರಾಮದ ಶ್ರೀ ಅರಿಹಂತ ಕೋ ಆಫ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಇವರ ನೂತನ ಶಾಖಾ ಉದ್ಘಾಟನೆಯನ್ನ ಕರ್ನಾಟಕ ಸರ್ಕಾರದ ಸಂಪುಟ ದರ್ಜೆಯ ಸಚಿವರಾದ ಶ್ರೀಮಂತ ಪಾಟೀಲ್ ಉದ್ಘಾಟಿಸಿದರು. ಶ್ರೀ ಅರಿಹಂತ ಕೋ ಆಪರೇಟಿವ್ ಸೊಸೈಟಿಯ ಶಾಖೆಯ ಬಗ್ಗೆ ಹಾಗೂ ಅವರ ಆಡಳಿತ ಮಂಡಳಿಯ ಬಗ್ಗೆ ಸಚಿವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಅರಿಹಂತ ಕೋ ಆಪರೇಟಿವ್ ಸೊಸೈಟಿ ಶಾಖಾ ಆಡಳಿತ ಮಂಡಳಿಯವರು ಪ್ರೀತಿಯಿಂದ ಮಾಡಿದ ಸನ್ಮಾನವನ್ನು ಸ್ವೀಕರಿಸಿದರು. ಇದೇ ಸಂದರ್ಭದಲ್ಲಿ ಶ್ರೀ ಅರಿಹಂತ ಕೋ ಆಪರೇಟಿವ್ ಸೊಸೈಟಿ ಅಧ್ಯಕ್ಷರು ಹಾಗೂ ದಕ್ಷಿಣ ಭಾರತ ಜೈನ ಸಮಾಜದ ಅಧ್ಯಕ್ಷರಾದ ರಾವ ಸಾಹೇಬ್ ಪಾಟೀಲ್ ಅವರು, ಅಥಣಿ ಮತಕ್ಷೇತ್ರದ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರು, ಭರತ್ ಪಾಟೀಲ್, ಅಭಿನಂದನ್ ಪಾಟೀಲ್, ಉತ್ತಮ್ ಪಾಟೀಲ್, ಸುಭಾಷ್ ಕಟಾರೆ, ಮಹಾವೀರ್ ಗಣಿ, ಸುಧಾಕರ್ ಭಗತ್, ಮಹಾವೀರ್ ಲಗಾರೆ, ಸುನಿಲ್ ನಾಣಿಕರ್, ಅರುಣ್ ಗಣೇಶವಾಡಿ, ಪ್ರಕಾಶ್ ಚೌಗಲ, ಸುಭಾಷ್ ಮೋನೆ ಹಾಗೂ ಶಡಬಾಳ ಹಾಗೂ ಹಲವಾರು ಗ್ರಾಮದ ಮುಖಂಡರು, ಶಾಖೆಯ ಆಡಳಿತ ಮಂಡಳಿಯವರು, ಸಿಬ್ಬಂದಿ ವರ್ಗದವರು, ಪತ್ರಿಕಾ ಮಾಧ್ಯಮದವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.